ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸಿಂಗಲ್ಸ್ ಸೂತ್ರ. ಇವತ್ತು ನಮ್ಮ ಟಾಪಿಕ್ ಬಂದು ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಇರೋದು. ಅದೇನಂದ್ರೆ, ನಿಮಗಿಂತ ಏಜಲ್ಲಿ ಜಾಸ್ತಿಯಾಗಿರೋ ಅಂದರೆ ನಿಮ್ಮ ಅಕ್ಕ ಏಜಲ್ಲಿರೋ ಒಂದು ದೊಡ್ಡ ಹುಡುಗಿನ ಹೆಂಗೆ ಲವ್ ಮಾಡ್ಸೋ ಥರ ಮಾಡೋದು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಏನಕ್ಕೆ ಈ ಟಾಪಿಕ್ ಅಂತ ಕೇಳಿದ್ರೆ, ಯೂಶ್ವಲಾಗಿ ನಮಗಿಂತ ಏಜಲ್ಲಿ ಕಡಿಮೆ ಆಗಿರೋ ಅಂದರೆ ಒಂದು ಯಂಗ್ ಗರ್ಲ್ನ ಲವ್ ಮಾಡ್ಸೋದು ಅನ್ನೋದು ತುಂಬಾ ಈಸಿ ಆಗಿರೋ ಒಂದು ವಿಷಯ. ಬಟ್ ನಮಗಿಂತ ಏಜಲ್ಲಿ ಜಾಸ್ತಿ ಆಗಿರೋ ಅಂದರೆ ಒಂದು ಎಲ್ಡರ್ ಗರ್ಲ್ನ ಲವ್ ಮಾಡ್ಸೋದು ಅನ್ನೋದು ತುಂಬ ಅಂದರೆ ತುಂಬಾ ಕಷ್ಟವಾಗಿರೋ ಒಂದು ವಿಷಯ. ಮತ್ತು ಅದಕ್ಕೆ ನೀವು ತುಂಬ ವಿಷಯಗಳನ್ನ ತಿಳ್ಕೊಂಡಿರಬೇಕು. ಬಟ್ ನಮ್ಮ ಹುಡುಗರಿಗೆ ಇದ್ರ ಬಗ್ಗೆ ಸ್ವಲ್ಪನೂ ನಾಲೆಜ್ ಇಲ್ಲ. ಸೊ ಅವ್ರಿಗೆ ಅವ್ರಿಗಿಂತ ಏಜಲ್ಲಿ ಜಾಸ್ತಿ ಆಗಿರೋ ಒಂದು ದೊಡ್ಡ ಹುಡುಗಿನ ಹೆಂಗೆ ಲವ್ ಮಾಡ್ಸೋ ಥರ ಮಾಡೋದು ಅನ್ನೋದು ಗೊತ್ತೇ ಇಲ್ಲ. ಸೊ ನೀವೊಂದು ಹುಡುಗಿನ ಇಷ್ಟಪಡ್ತಿದ್ದು, ಆ ಹುಡುಗಿ ನಿಮಗಿಂತ ಏಜಲ್ಲಿ ಜಾಸ್ತಿ ಆಗಿದ್ದಾರೆ ಅಂದರೆ ಎಲ್ಡರ್ ಆಗಿದ್ದಾರೆ ಅಂತ ಇರಬೇಕಾದ್ರೆ, ಹೆಂಗೆ ಆ ಹುಡುಗಿನ ಇಂಪ್ರೆಸ್ ಮಾಡಿ ನಿಮ್ಮನ್ನ ಲವ್ ಮಾಡ್ಸೋ ಥರ ಮಾಡೋದು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಯೂಶ್ವಲಾಗಿ ಏಜಲ್ಲಿ ನಮಗಿಂತ ಜಾಸ್ತಿ ಆಗಿರೋ ಒಂದು ದೊಡ್ಡ ಹುಡುಗಿನ ಲವ್ ಮಾಡಬೇಕಾದ್ರೆ ನಮಗೆ ಬರೋ ಫಸ್ಟ್ ಚಾಲೆಂಜ್ ಏನಂತ ಕೇಳಿದ್ರೆ, ಸೋಷಿಯಲ್ ಡಿಸಪ್ರೂವಲ್. ಅಂದರೆ ನಮ್ಮ ಸಮಾಜ ಹತ್ರ ಇಂದಾನೆ ನಮಗೆ ಫಸ್ಟ್ ವಿರೋಧ ವ್ಯಕ್ತವಾಗುತ್ತೆ. ಸೊ ಈ ಒಂದು ಕಾರಣದಿಂದಾನೆ ತುಂಬ ಹುಡುಗಿರು ಅವ್ರಿಗಿಂತ ಏಜಲ್ಲಿ ಕಡಿಮೆ ಆಗಿರೋ ಒಂದು ಸಣ್ಣ ಹುಡುಗನ ಲವ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಬಟ್ ನಾನು ಇಲ್ಲೊಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನಂದರೆ, ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಒಂದು ಹುಡುಗಿನ ಲವ್ ಮಾಡಬೇಕಾದ್ರೆ ಅಲ್ಲಿ ಏಜ್ ಅನ್ನೋದು ಜಸ್ಟ್ ಅ ನಂಬರ್ ಅಷ್ಟೇ. ಸೊ ಲವ್ಗೆ ಏಜ್ ಬಗ್ಗೆ ಏನೇನು ಗೊತ್ತಿಲ್ಲ ಅನ್ನೋದೇ ಒಂದು ಕಟು ಸತ್ಯ. ಸೊ ನೀವೊಂದು ಹುಡುಗಿನ ಲವ್ ಮಾಡ್ತಿರ್ಬೇಕಾದ್ರೆ ಅಂದರೆ ನಿಮಗಿಂತ ಏಜಲ್ಲಿ ಜಾಸ್ತಿ ಆಗಿರೋ ಒಂದು ಹುಡುಗಿನ ಲವ್ ಮಾಡ್ತಿರ್ಬೇಕಾದ್ರೆ ಬೇರೆಯವ್ರು ಕೇಳೋ ಫಸ್ಟ್ ಕ್ವಶನ್ ಏನಂದರೆ, ಏನಪ್ಪ ನಿನಗಿಂತ ಏಜಲ್ಲಿ ಜಾಸ್ತಿ ಆಗಿರೋ ಅಕ್ಕ ಏಜಲ್ಲಿರೋ ಒಂದು ಹುಡುಗಿನ ಲವ್ ಮಾಡ್ತಿದ್ಯಲ್ಲ, ಇದು ಸರಿನಾ? ಸೊ ಈ ಥರನೇ ಕೇಳ್ತಾರೆ. ಸೊ ಇದೇ ಪ್ರಕಾರ ನೋಡೋದಾದ್ರೆ, ನಮಗಿಂತ ಏಜಲ್ಲಿ ಕಡಿಮೆ ಆಗಿರೋ ಒಂದು ಹುಡುಗಿನ ಲವ್ ಮಾಡ್ತಿರ್ಬೇಕಾದ್ರೆ ಅವ್ರೇನಂತ ಕೇಳಬೇಕು ಹೇಳಿ, ಏನಪ್ಪ ತಂಗಿ ಏಜಲ್ಲಿರೋ ಒಂದು ಹುಡುಗಿನ ಲವ್ ಮಾಡ್ತಿದ್ಯಲ್ಲ? ಸೊ ಈ ಥರ ತಾನೇ ಕೇಳಬೇಕು. ಬಟ್ ಅವ್ರ ಹತ್ರ ಕೇಳೋಕ್ಕೋಗಲ್ಲ. ಸೊ ಇದೇನಕ್ಕೆ, ಏನಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನನಗೂ ಪರ್ಸ್ನಲಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ನೀವು ಕಮೆಂಟ್ ಮಾಡಿ ತಿಳಿಸಿ, ನಮಗಿಂತ ಏಜಲ್ಲಿ ಜಾಸ್ತಿ ಆಗಿರೋ ಒಂದು ಹುಡುಗಿನ ಲವ್ ಮಾಡೋದು ಸರಿನಾ ತಪ್ಪಾ ಅಂತ ಮರೀದೇ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗಿಂತ ಏಜಲ್ಲಿ ಜಾಸ್ತಿ ಆಗಿರೋ ಒಂದು ಹುಡುಗಿನ ಅಂದರೆ ಅವ್ರು ನಿಮ್ಮ ರಿಲೇಟಿವ್ಸ್ ಆಗಿದ್ರು ಸರಿ, ನಿಮ್ಮ ಫ್ರೆಂಡ್ಸ್ ಆಗಿದ್ರು ಸರಿ, ಅಥವಾ ನಿಮ್ಮ ಸೀನಿಯರ್ ಆಗಿದ್ರು ಸರಿ, ನೀವು ಆ ಹುಡುಗಿನ ಲವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅವ್ರ ಸೈಕಾಲಜಿ ಏನಂತ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ಮಿಂದ ಆ ಲವ್ವಲ್ಲಿ ಸಕ್ಸಸ್ ಆಗೋಕ್ಕಾಗುತ್ತೆ. ಸೊ ನಿಮಗಿಂತ ಏಜಲ್ಲಿ ಕಡಿಮೆ ಆಗಿರೋ ಒಂದು ಹುಡುಗಿಗೂ ಮತ್ತು ನಿಮಗಿಂತ ಏಜಲ್ಲಿ ಜಾಸ್ತಿ ಆಗಿರೋ ಒಂದು ಹುಡುಗಿಗೂ ಲವ್ವಲ್ಲಿ ಸೈಕಾಲಜಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಫಸ್ಟ್ ಚೆನ್ನಾಗಿ ತಿಳ್ಕೋಬೇಕು. ಸೊ ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನೇನು ಅನ್ನೋದನ್ನ ನೀವು ಪ್ರಾಪರಾಗಿ ತಿಳ್ಕೋಬೇಕು. ಸೊ ನಿಮಗಿಂತ ಏಜಲ್ಲಿ ಕಡಿಮೆ ಆಗಿರೋ ಒಂದು ಹುಡುಗಿಗೂ ನಿಮಗಿಂತ ಏಜಲ್ಲಿ ಜಾಸ್ತಿ ಆಗಿರೋ ಒಂದು ಹುಡುಗಿಗೂ ಎಕ್ಸ್ಪೆಕ್ಟೇಷನ್ಸು ಒಂದೇ ಥರ ಇರಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಿಮಗಿಂತ ಏಜಲ್ಲಿ ಕಡಿಮೆ ಆಗಿರೋ ಒಂದು ಹುಡುಗಿ ನಿಮ್ಮ ಹತ್ರದಿಂದ ಏನೇನು ಮೈನಾಗಿ ಎಕ್ಸ್ಪೆಕ್ಟ್ ಮಾಡ್ತಾರಂದರೆ, ಹೈ ಸೆಕ್ಯೂರಿಟಿ ಲೋ ಅಟ್ಯಾಚ್ಮೆಂಟ್. ಸೊ ಅವ್ರ ಅಟ್ಯಾಚ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅವ್ರು ಮೈನಾಗಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರಂದರೆ, ನಿಮ್ಮ ಹತ್ರದಿಂದ ಫಿಸಿಕಲ್ ಆಗಿ, ಸೋಷಿಯಲ್ ಆಗಿ ಮತ್ತು ಎಮೋಷ್ನಲ್ ಆಗಿ ಜಾಸ್ತಿ ಸೆಕ್ಯೂರಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅವ್ರ ಪ್ರಕಾರ ಅವ್ರಿಗಿಂತ ಏಜಲ್ಲಿ ಜಾಸ್ತಿ ಆಗಿರೋ ಒಂದು ಹುಡುಗನಿಂದ ಮಾತ್ರ ಅವ್ರನ್ನ ತುಂಬ ಸೇಫ್ ಆಗಿ ಸೆಕ್ಯೂರ್ ಆಗಿ ನೋಡ್ಕೊಳಕಾಗುತ್ತೆ ಅನ್ನೋ ನಂಬಿಕೆ ಬಂದು ಅವ್ರ ಹತ್ರ ಇದೆ. ಬಟ್ ಇದೇ ನಿಮಗಿಂತ ಏಜಲ್ಲಿ ತುಂಬ ಜಾಸ್ತಿ ಆಗಿರೋ ಒಂದು ಹುಡುಗಿ ನಿಮ್ಮ ಹತ್ರದಿಂದ ಸೆಕ್ಯೂರಿಟಿನ ಎಕ್ಸ್ಪೆಕ್ಟೇ ಮಾಡೋಕ್ಕೋಗಲ್ಲ, ಯಾಕಂದ್ರೆ ಇದು ಬಂದು ಏಜ್ ಫ್ಯಾಕ್ಟರಿಂದ ಈ ಥರ ಆಗುತ್ತೆ. ಸೊ ಅವ್ರು ಮೈನಾಗಿ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಅವ್ರು ಫುಲ್ ಆ್ಯಂಡ್ ಫುಲ್ ಆಗಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ನ ಮಾತ್ರ ನಿಮ್ಮ ಹತ್ರದಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾಕಂದರೆ ಅವರು ನಿಮಗಿಂತ ಏಜಲ್ಲಿ ದೊಡ್ಡವರಾಗಿರೋದ್ರಿಂದ ಅವ್ರಿಗೆ ಮೆಚುರಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಅವರು ಎಲ್ಲನೂ ಹ್ಯಾಂಡಲ್ ಮಾಡ್ತಾರೆ. ಸೊ ಅವ್ರಿಗೆ ಬೇಕಾಗಿರೋದು ಫುಲ್ ಆ್ಯಂಡ್ ಫುಲ್ ಆಗಿ ಎಮೋಷ್ನಲ್ ಆಗಿ ಅವ್ರನ್ನ ಕೇರ್ ಮಾಡೋ ಒಂದು ವ್ಯಕ್ತಿ ಮಾತ್ರ ಅವ್ರಿಗೆ ಬೇಕಾಗಿರ್ತಾರೆ. ಸೊ ನೀವು ಅಕ್ಕ ಏಜಲ್ಲಿರೋ ಒಂದು ಹುಡುಗಿನ ಲವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವು ಅವ್ರಿಗೆ ಫಸ್ಟ್ ಕೊಡಬೇಕಾಗಿರೋ ವಿಷಯ ಏನಂದರೆ ಎಮೋಷ್ನಲ್ ಅಟ್ಯಾಚ್ಮೆಂಟ್. ಸೊ ನೀವು ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ತುಂಬ ಹುಡುಗರು ಬರೀ ಸೆಕ್ಯೂರಿಟಿ ಬಗ್ಗೆ ಮಾತ್ರ ಕಾನ್ಸಂಟ್ರೇಷನ್ ಮಾಡಿಕೊಂಡು ಫೋಕಸ್ನ ಮಾಡ್ತಿರ್ತಾರೆ. ಸೊ ಅವರು ಎಮೋಷ್ನಲ್ ಆಗಿ ಅರ್ಥನೇ ಮಾಡ್ಕೊಳಕ್ಕೋಗಲ್ಲ. ಸೊ ನೀವು ಆದಷ್ಟು ಅವ್ರನ್ನ ಎಮೋಷ್ನಲ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸೊ ಅವಾಗಲೇ ಅವ್ರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ನಾವು ಎರಡನೇದಾಗಿ ನೀವು ಅವ್ರಿಗೆ ಅರ್ಥ ಮಾಡಬೇಕಾಗಿರೋ ವಿಷಯ ಏನಂತ ಕೇಳಿದ್ರೆ, ಅವ್ರು ಈ ಸೊಸೈಟಿ ಡಿಸಪ್ರೂವಲ್ ಬಗ್ಗೆ ತಲೆನೇ ಕೆಡ್ಸ್ಕೋಬಾರ್ದು. ಸೊ ಅದಕ್ಕೋಸ್ಕರ ನೀವೊಂದು ಪ್ರಾಪರ್ ಆಗಿರೋ, ಪರ್ಫೆಕ್ಟ್ ಆಗಿರೋ ಒಂದು ಸ್ಟ್ರಾಂಗ್ ಎಕ್ಸ್ಪ್ಲನೇಷನ್ನ ನೀವು ಅವ್ರಿಗೆ ಕೊಡಬೇಕು. ಸೊ ನೀವು ಯಾವ ಥರ ಅವ್ರನ್ನ ಲವ್ ಮಾಡ್ತಿದ್ದೀರಾ, ನಿಮ್ಮ ಲವ್ ಎಷ್ಟು ಟ್ರೂ ಆಗಿರೋದು, ಸೊ ಇವೆಲ್ಲನೂ ನೀವು ಪ್ರಾಪರಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸೊ ಅವಾಗಲೇ ಅವ್ರು ಈ ಸೊಸೈಟಿನ ಮೀರಿ ನಿಮ್ಮನ್ನ ಲವ್ ಮಾಡೋಕ್ಕೆ ಸಾಧ್ಯ. ನಾವು ಮೂರನೇದಾಗಿ ಮುಖ್ಯವಾದ ವಿಷಯ ಏನಂತ ಕೇಳಿದ್ರೆ, ನೀವು ಯಾವ ಒಂದು ಸಿಚುವೇಶನಲ್ಲೂ ಮತ್ತು ಯಾವ ಒಂದು ಕಾರಣಕ್ಕೂ ಅವ್ರ ಮುಂದೆ ಚಿಕ್ಕ ಮಗು ಥರ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಬಾರ್ದು. ಸಪೋಸ್ ನೀವು ಈ ಥರ ಚೈಲ್ಡಿಶ್ ಆಗಿ ಬಿಹೇವ್ ಮಾಡಿಕೊಂಡು ಅವ್ರಿಗೆ ನೀವೊಬ್ಬ ಚೈಲ್ಡ್ ಅನ್ನೋ ಒಂದು ಥಾಟ್ ಬಂದ್ಬಿಡ್ತು ಅಂತ ಹೇಳಿದ್ರೆ,
ಅದಾದ್ಮೇಲೆ ಅವ್ರು ನಿಮ್ನ ಫ್ರೆಂಡ್ ಜೋನಲ್ಲಿ ತಳ್ಳಿಬಿಡ್ತಾರೆ, ಇಲ್ಲ ನಿಮ್ನ ಬ್ರೋ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ತುಂಬ ವರ್ಸ್ಟ್ ಕೇಸಲ್ಲಿ ಅವ್ರು ನಿಮ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಇಗ್ನೋರ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಸೊ ನೀವು ಆದಷ್ಟು ಅವ್ರ ಮುಂದೆ ಯಾವಾಗಲೂ ಸ್ವಲ್ಪ ಮೆಚ್ಯೂರ್ಡ್ ಆಗಿರೋ ಥರ ತೋರಿಸ್ಕೊಳ್ಳಿ. ಸೊ ಅವಾಗಲೇ ಅವ್ರಿಗೆ ನಿಮ್ಮ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ಇದ್ರ ಮುಖಾಂತರ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಕೂಡ ಬರೋ ಚಾನ್ಸಸ್ ಕೂಡ ಇರುತ್ತೆ. ದಟ್ಸ್ ಆಲ್ ಗೈಸ್. ಸೊ ನಾನು ಹೇಳಿರೋ ಈ ಮೂರು ವಿಷಯಗಳನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಹೋಗ್ಬಿಟ್ಟು ನೀವು ನಿಮಗಿಂತ ಏಜಲ್ಲಿ ಜಾಸ್ತಿ ಆಗಿರೋ ಒಂದು ಹುಡುಗಿನ ಧಾರಾಳವಾಗಿ ಲವ್ ಮಾಡಿ, ಅದರಲ್ಲೇನು ತಪ್ಪೇ ಇಲ್ಲ, ಮತ್ತು ನೀವು ಅದ್ರ ಬಗ್ಗೆ ಭಯ ಪಡೋ ಅವಶ್ಯಕತೆ ಕೂಡ ಇಲ್ಲ. ಸೊ ಅಷ್ಟೇ, ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟು ಯಾವ ಟಾಪಿಕಲ್ಲಿ ನಾನು ವಿಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಂಗೆ ಹೋಗ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಸಿ ಯು.